ಹಾಯ್ ಹಲೋ ನಮಸ್ಕಾರಗಳು ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ಕೃಷ್ಣ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಇತ್ತೀಚಿನ ದಿನಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿರ್ಬೋದು, ಹುಬ್ಬಳ್ಳಿ ಧಾರವಾಡ ಸಿಟಿಯಲ್ಲಿರ್ಬೋದು, ಅಕ್ಕಪಕ್ಕ ಜಿಲ್ಲೆಗಳಿರ್ಬೋದು, ಸುಮಾರು ಕಡೆ ಈ ಸೈಬರ್ ಫ್ರಾಡ್ ಅನ್ನೋದು ಏನಾಗಿದೆ ಭಾಳ ಜಾಸ್ತಿ ಆಗಿದೆ. ಇನ್ನು ಸೈಬರ್ ಬಗ್ಗೆ ಇಂತಿಂಥವ್ರು ಜಾಸ್ತಿ ನಮ್ಮಲ್ಲಿ, ಎಸ್ಪೆಷಲಿ ನಾನು ಕಂಪೇರ್ ಮಾಡಿದರೆ ಕೆಲವೊಂದಿಷ್ಟು ಎಜುಕೇಟೆಡ್ ಜನನ ಭಾಳ ಜನ ಇದಕ್ಕೆ ಬಲಿ ಆಗ್ತಿದೆ. ಎಷ್ಟು ದುಡ್ಡು ಕಳ್ಕೋತಾರೆ ಅಂದರೆ ಅವರು ಎಷ್ಟೋ ಜನ ರೀಸೆಂಟಾಗಿ ನೋಡಿದ್ರೆ ನಾವು ಅಕ್ಕಪಕ್ಕದಲ್ಲಿ ನಮ್ಮದೇ ಸಿಟಿಯಲ್ಲಿ ನೋಡ್ಬೋದು, ಬೇರೆ ಜಿಲ್ಲೆಗಳು ನೋಡ್ಬೋದು, 50 ಲ್ಯಾಕ್ಸ್, 60 ಲ್ಯಾಕ್ಸ್, 70 ಲ್ಯಾಕ್ಸ್, ನಿನ್ನೆ ಮೊನ್ನೆ ನಮಗೆ ಧಾರವಾಡದಲ್ಲಿ ಗೊತ್ತಾಯಿತು 95 ಲ್ಯಾಕ್ಸ್ ಕಳ್ಕೊಂಡ್ರು ಅಂತ. ಸೊ ಈ ರೀತಿ ದುಡ್ಡು ಕಳ್ಕೋವ್ರು ಜಾಸ್ತಿಯಿಂದ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ನಾವು ಈಗ ಮೋಸ್ಟ್ ಕಾಮನ್ ಟ್ರೆಂಡಿಂಗ್ ಟೈಪ್ ಏನು ಮಾಡ್ತಿದ್ದಾರೆ ಅಂದರೆ ಅರೆಸ್ಟ್ ವಾರಂಟ್ ಅಂತ ಇದೆ, ನಿಮ್ಮ ಮೇಲೆ ಅರೆಸ್ಟ್ ವಾರಂಟ್ ಇದೆ. ಎಸ್ಪೆಷಲಿ ಏನು ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ನಿಮ್ಮ ಮೇಲೆ ವಾರಂಟ್ ಇರೋ ವಾರಂಟ್ ತೋರಿಸ್ತಾರೆ. ವಾರಂಟ್ ಯಾವ ರೀತಿ ಇರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಕೋರ್ಟಿಂದನೇ ಮೆಸೇಜ್ ಕೊಟ್ಟಂಗಿರುತ್ತೆ. ಅದರಲ್ಲಿ ಏನು ಹೇಳ್ತಾರೆ ನಿಮಗೆ, ಇಮ್ಮಿಡಿಯೇಟಾಗಿ ನೀವು ಬೇರೆ ಮಾತಾಡೋಕ್ಕೂ ಆಸ್ಪತ್ರೆ ಕೊಡದೇನೆ ಅಂತ ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ, ಅದರಲ್ಲಿ ಡ್ರಗ್ಸ್ ಇದೆ, ಅದು ನಿಮ್ಮ ಹೆಸರು ಮ್ಯಾಗೆ ಬರೆದಿದೆ, ನೀವು ಅದರಲ್ಲಿ ಮೇಲೆ ನೀವು ಆರೋಪಿ ಇದ್ದೀರಾ, ನೀವು ಇವಾಗ ಇಮ್ಮಿಡಿಯೇಟಾಗಿ ಅರೆಸ್ಟ್ ಆಗ್ತೀರಿ ಅಂತ ಹೆದರಿಸಿ ಸೆಕೆಂಡ್ ಲೈನಲ್ಲಿ ಯಾರೋ ಒಬ್ಬರು ಇದ್ದರು, ಅವರು ಸೇಮ್ ಪೊಲೀಸ್ ಇನ್ಫಾರ್ಮಲ್ಲಿ ಹಾಕೊಂಡು ಇನ್ಫಾರ್ಮಲ್ ಇದ್ದಂಗೆ ಅವರು ಇರ್ತಾರೆ, ಠಾಣದಲ್ಲಿ ಕೂತಂಗೆ ಬಿಹೇವ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ, ಇಂಥ ನಮ್ಮ ಸಾಹೇಬಿದ್ದಾರೆ ಅವ್ರು ಮಾತಾಡ್ಕೊತಾರೆ, ಮಾತಾಡೋಕೆ ಕೊಡ್ತಾರೆ, ಕೊಟ್ಟು ಎಷ್ಟು ಹಾಗಾದ್ರೆ ದುಡ್ಡು ವಸೂಲಿ ಮಾಡೋಕೆ ನೋಡ್ತಾರೆ. ಇಂಥದ್ರಲ್ಲಿ ಯಾರೂ ಇಮ್ಮಿಡಿಯೇಟಾಗಿ ಯಾರಿಗೂ ಅಷ್ಟು ನೀವು ತಪ್ಪು ಮಾಡದೆ ನಿಮ್ಮ ಹೆದರೋದು ಫಸ್ಟ್ ಅವಶ್ಯಕತೆ ಇಲ್ಲ. ಹಿಂಗೇನಾದರೂ ನಿಮಗೆ ಅಷ್ಟೊಂದೇನೋ ಹೆದರಿಕೆ ಇತ್ತು, ಪ್ರಾಬ್ಲಮ್ ಇತ್ತಂದ್ರೆ ಅಂತ ಯಾರೋ ಫೋನ್ ಮಾಡಿ ಬಂತಂದರೆ ಇಮ್ಮಿಡಿಯೇಟಾಗಿ ನೀವು ಲೋಕಲ್ ಯಾವುದಾದ್ರೂ ಅಕ್ಕಪಕ್ಕ ಠಾಣೆಗೆ ಹೋಗ್ಬೋದು, ಹೋಗಿ ಮಾಹಿತಿ ಕೊಡ್ಬೋದು, ಅಥವಾ 1930 ಕಾಲ್ ಮಾಡಿ ಸಹಿತ ಮಾಹಿತಿ ಕೊಡ್ಬೋದು. ಅವರು ಅನ್ನೆಸರ್ಲಿ ಹೆದರ್ಕೊಂಡು ಯಾರಿಗೋ ಸಂಬಂಧ ಇಲ್ಲದವ್ರಿಗೆ ಗೊತ್ತಿಲ್ಲದವ್ರಿಗೆ ದುಡ್ಡು ಹಾಕೋದಾಗಲಿ ಮೋಸ ಹೋಗೋದಾಗಲಿ ಮಾಡೋಕೆ ಹೋಗ್ಬೇಡ್ರಿ. ಯಾರೂ ನಿಮಗೆ ಆ ರೀತಿ ಅರೆಸ್ಟ್ ವಾರಂಟಿ ಇದೆ ದುಡ್ಡು ಕೊಡಂತೂ ಕೇಳೋಕೆ ಹೋಗಲ್ಲ. ಬಟ್ ಈ ರೀಸೆಂಟಾಗಿ ಆಗಿದ್ದು ನೋಡ್ಬೇಕಂದ್ರೆ ಭಾಳ ವಿಚಿತ್ರವಾಗಿ ಜನ ದುಡ್ಡು ಕಳ್ಕೊತಿದ್ರು. ನಮ್ಮಲ್ಲೇ ನಮ್ಮ ಧಾರವಾಡ ಸಣ್ಣ ಪೊಲೀಸ್ ಠಾಣೆಯಲ್ಲೂ ಸಹಿತ ಇದೇ ರೀತಿ ಮುಂಬೈಯಿಂದ ಮುಂಬೈ ಪೊಲೀಸ್ ಫೋನ್ ಮಾಡ್ತಾರೆ ಅಂತಕೊಂಡು ಫೋನ್ ಮಾಡ್ತಾರೆ, ಅವರು ಐ ಡಿ ಕಾರ್ಡ್ ಕಳಿಸ್ಕೊಡ್ತಾರೆ ವಾಟ್ಸಪ್ಪಲ್ಲಿ, ಅವರು ವಿಡಿಯೋ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲಲ್ಲೂ ಸಹಿತ ಅವ್ರು ಇನ್ಫಾರ್ಮ್ ಹಾಕಿದ ಫೋಟೋ ತೋರಿಸ್ತಾರೆ. ತೋರಿಸೋ ಜೊತೆಗೆ ಏನು ಮಾಡ್ತಾರೆ, ಅವರು ಒಬ್ಬರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೊಟ್ಟಂಥ ವಾರಂಟ್ ಸಹಿತ ಅವ್ರು ತೋರಿಸ್ತಾರೆ, ಎದುರಿಸಿ ಅವ್ರ ಕಡೆಯಿಂದ ಸುಮಾರು 300,000 ದುಡ್ಡನ್ನು ಸಹಿತ ಅಕೌಂಟಿಗೆ ಹಾಕ್ಸ್ಕೊಂಡು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಯಾರು ಇಂಥ ಸೈಬರ್ ರಿಲೇಟೆಡ್ ಥಿಂಗ್ಸ್ಗೆ ಬಲಿ ಆಗಬಾರ್ದು. ಜೊತೆಗೆ ಸುಮಾರು ನಾವು ಕೂಡ ಅವೇರ್ನೆಸ್ ಮಾಡ್ತಾ ಇದ್ವಿ, ನಮ್ಮ ಜೊತೆಗೆ ಮಾಧ್ಯಮ ಮಿತ್ರರು ಸಹಕಾರ ಮಾಡ್ತಿದ್ದಾರೆ, ಎಲ್ಲರೂ ಇಷ್ಟು ಅವೇರ್ನೆಸ್ ಮಾಡಿದ್ರೆ ಸಹಿತ ಜನ ನೀವು ಎಲ್ಲಿವರೆಗೆ ಎಚ್ಚೆತ್ತುಕೊಳ್ಳಲ್ಲ, ಇಲ್ಲಿವರೆಗೆ ಇದು ಈ ರೀತಿ ಫ್ರಾಡ್ ಮಾಡೋರು ಇದ್ದೇ ಇರ್ತಾರೆ, ದಯವಿಟ್ಟು ಎಲ್ಲ ಎಚ್ಚೆತ್ತುಕೊಂಡು ಈ ರೀತಿ ಸುಳ್ಳು ಏನೋ ಹೆದರಿಕೆಗೆ ಬಲಿಯಾಗದೆ ಏನೇ ಇದ್ದರೂ ಇಮ್ಮಿಡಿಯೇಟಾಗಿ ನೀವು ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋಗಿ ಮಾಹಿತಿ ಕೊಡ್ಬೋದು. ತರಾತುರಿ ಒಳಗೆ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡೋದು ಸಾಚ್ ಕನ್ಫರ್ಮ್ ಇರಲ್ಲ ನಮಗೂ, ಯಾರು ಪಬ್ಲಿಕ್ ಬಂದೇ ಬಂದಿದ್ದಾರೆ ಸರ್, ಲೇಯರ್ ಓಕೆ ಓಕೆ ಆಯ್ತು. ಬೆಳಗಾವ್ ಚೆನ್ನಾಗತ್ತ ಅಂತ ಹೇಳ್ತದ್ವಿ ನಾವು, ಈಗ ಅವ್ರು ಈಗಿರೋ ಸಿಚುವೇಶನ್ ಈಗಿರೋಲ್ರಿ, ಅವರು ಪೇಮೆಂಟ್ ಮೂವ್ ಮಾಡ್ಬೇಕಂದ್ರೆ ದುಡ್ಡು ಗ್ಯಾರಂಟಿ ಬಂದಾಗವರೆಗೂ ಸಮಸ್ಯೆ ಡೆವಲಪ್ಮೆಂಟ್ ಭಾಳ ಸರಿ. ವಾಟ್ಸಪ್ ಮುಂಜಾನೆ ಒಂದು ಎರಡು ಕಡೆ ತಡೆದೋಡಿದ್ರೆ ಮಾಡುವ ಕಿತ್ತಿಗೆ ಅವ್ರಿಗೆ ಬಿಸಿದ್ವಿ
ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಮಿಷನರೇಟ್ ವ್ಯಾಪ್ತಿಯಡಿಯಲ್ಲಿ ಲಾಂಡರ್ಡ್ ಸ್ಟೇಷನ್ಸ್ ಇದ್ದಾವೆ. ಅದರ ದಕ್ಷಿಣ ಉಪವಿಭಾಗ ಅದರಲ್ಲಿ 5 ಪೊಲೀಸ್ ಸ್ಟೇಷನ್ ಬರುತ್ತೆ. ಹುಬ್ಬಳ್ಳಿ ಟೌನ್, ಗಂಟಿಕೇರಿ, ಕಸ್ಬಾಪೇಟ್, ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್, ಬೆಂಡಿಗೇರಿ, ಒಟ್ಟು 5 ಪೊಲೀಸ್ ಸ್ಟೇಷನ್ಸು ಬರುತ್ತೆ. ಈ 5 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ನಗರದ ತುಂಬ ನ್ಯಾರೋ ಲೇನ್ಸ್ ಏನಿದ್ದಾವೆ ಅಲ್ಲಿ ವಾಹನ ಚಲಾವಣೆ ಮಾಡೋದು, ಮತ್ತು ಬೇರೆ ಬೇರೆ ರೀತಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥದ್ದು, ಔಟ್ಸ್ಕರ್ಟ್ಸ್ಗಳಲ್ಲಿ ಬೈಕ್ಗಳಾಕ್ಕೊಂಡು ಕುತ್ಕೊಂಡು ಅಲ್ಲಿ ಕುಡಿಯೋದು, ಮತ್ತು ಬೇರೆ ಬೇರೆ ಅಭ್ಯಾಸಗಳು ಮಾಡುವಂಥದ್ದು. ಒಟ್ಟಾರೆಯಾಗಿ ಒಂದು ಶಾಂತಿಪ್ರಿಯ ನಾಗರಿಕರ ದಿನಚರಿಯ ಒಂದು ಜೀವನಕ್ಕೆ ಅಡ್ಡಿಯಾಗೋ ರೀತಿಯಲ್ಲಿ ತೊಂದರೆ ಕೊಡುವಂಥ ರೀತಿಯಲ್ಲಿ ವಾಹನಗಳನ್ನು ಓಡಾಡಿಸುವಂಥದ್ದು ಇದೆ. ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ನಮಗೆ ಸಾರ್ವಜನಿಕರು ಮಾಧ್ಯಮ ಮಿತ್ರರೆಲ್ಲ ಮನವಿ ಮಾಡಿದರು. ಅದರ ಹಿನ್ನೆಲೆಯಲ್ಲಿ ನಿನ್ನೆ ದಕ್ಷಿಣ ಉಪವಿಭಾಗದ ಒಟ್ಟು 14 ಪ್ರತ್ಯೇಕ ಸ್ಥಳಗಳಲ್ಲಿ ನಾವು ಚೆಕ್ಪೋಸ್ಟ್ಗಳನ್ನು ಹಾಕಿದ್ವಿ. ಆ ಚೆಕ್ಪೋಸ್ಟ್ ಹಾಕಿದ್ದಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಸುಮಾರು 264 ಅಗತ್ಯ ಮತ್ತು ಸೂಕ್ತ ದಾಖಲಾತಿ ಇಲ್ಲಿರುವಂಥ ವಾಹನಗಳನ್ನು ನಮ್ಮವರು ಸೀಸ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ದಾಖಲಾತಿ ತೋರಿಸ್ತಿಲ್ಲದರೂ ಇದ್ದಾರೆ, ಅಂದರೆ ಡಿ ಎಲ್ ಇಲ್ಲ, ಹೆಲ್ಮೆಟ್ ಇಲ್ಲ, ಆರ್ ಸಿ ಬುಕ್ ಇಲ್ಲ, ಅಥವಾ ಇನ್ಶೂರೆನ್ಸ್ ಇಲ್ಲ, ಮತ್ತು ಎಮಿಷನ್ ಟೆಸ್ಟಲ್ಲಿ ಕ್ಲಿಯರ್ ಆಗಿರುವಂಥದ್ದಿಲ್ಲ, ಯಾವುದೂ ಇಲ್ದಿರುವಂಥ ಸಾಕಷ್ಟು ವೆಹಿಕಲ್ಗಳು ಕೂಡ ಕಂಡುಬಂದಿದ್ದಾವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗಾಡಿಗೆ ಒಂದು ನಂಬರ್ ಪ್ಲೇಟೇ ಇಲ್ದಿರುವಂಥದ್ದು, ಡಿಫೆಕ್ಟಿವ್ ಇರೋದು ಬೇರೆ, ನಂಬರ್ ಪ್ಲೇಟೇ ಇಲ್ದಿರುವಂಥ ಗಾಡಿಗಳು ತಾವು ಕೂಡ ಗಮನಿಸಿದರೆ ಭಾಳ ಸಾಕಷ್ಟು ಇದ್ದಾವೆ. ಇದು IMV ಕಾಯ್ದೆಯಲ್ಲಿ ಕೂಡ ಅಪರಾಧ ಆಗುತ್ತೆ, ಮತ್ತು ನಮ್ಮ BNS ಕೂಡ ಅಪರಾಧ ಆಗುತ್ತೆ. ಹಾಗಾಗಿ ಎಲ್ಲ ದಾಖಲಾತಿಗಳನ್ನು ಯಾರು ತಂದುಕೊಡ್ತಾರೆ ಅಂಥವ್ರನ್ನ ಹೊರತುಪಡಿಸಿ ಉಳಿದ ವಾಹನಗಳೇನಿದೆ ಅವುಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ಅಲ್ಲಿ ಸೀಸ್ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ದಾಖಲಾತಿಗಳು ತಂದುಕೊಟ್ಟು ಬಿಡಿಸ್ಕೊಂಡು ಕೂಡ ಹೋಗಿದ್ದಾರೆ. ಮತ್ತು ಒಟ್ಟು 264 ವಾಹನಗಳನ್ನು ನಿನ್ನೆ ಸೀಸ್ ಮಾಡಿಕೊಂಡಿದ್ದಾರೆ. ಇದು ಮುಖ್ಯವಾಗಿ ನಮಗೆ ಯಾವಾಗ ಇದರ ಅಗತ್ಯ ಗೊತ್ತಾಗುತ್ತೆ ಅಂತಂದರೆ ಚೈನ್ ಸ್ನ್ಯಾಚಿಂಗ್ ಆಗಿ ಬೈಕ್ಗಳನ್ನು ಉಪಯೋಗಿಸ್ತಾರೆ ಆರೋಪಿಗಳು. ಆರೋಪಿಗಳು ಉಪಯೋಗಿಸೋಂಥ ಬೈಕಲ್ಲಿ ನಂಬರ್ ಪ್ಲೇಟ್ಸ್ ಇರಲ್ಲ, ಅಥವಾ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ಇರುತ್ತೆ, ಅಥವಾ ಬೇರೆ ಬೇರೆ ಯಾವುದೋ ರೀತಿಯಲ್ಲಿ ಬರ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ಅದನ್ನು ರೀಡ್ ಮಾಡೋಕ್ಕಾಗಲ್ಲ, CCTVಲ್ಲಿ ಎಂಥ ಹೈ ರೆಸಲ್ಯೂಷನ್ ಇದ್ದರೂ ಅದು ಕ್ಯಾಪ್ಚರ್ ಆಗೋಲ್ಲ. ಚೈನ್ ಸ್ನ್ಯಾಚಿಂಗ್ ಆಗುವಂಥದ್ದು, ರಾಬರಿ ಪ್ರಕರಣಗಳು, ಡೆಕಾಯಿಟಿ ಪ್ರಕರಣಗಳು, ಕೊಲೆ ಪ್ರಯತ್ನದ ಪ್ರಕರಣಗಳಲ್ಲಿ ಬಂದುಬಿಟ್ಟು ರ್ಯಾಂಡಮ್ ಆಗಿ ಸ್ಟ್ಯಾಬಿಂಗ್ ಮಾಡೋದು, ಬೇರೆ ಬೇರೆ ಅಫೆನ್ಸಸ್ ಮಾಡೋದಕ್ಕೆ ಸಂದರ್ಭದಲ್ಲಿ ಕೂಡ ನಾವು CCTVಲ್ಲಿ ಮೂವ್ಮೆಂಟ್ ಆಗಿರುವಂಥ ವೆಹಿಕಲ್ ಸಿಕ್ಕರು ಕೂಡ ಅದು ಆತ್ಮೇರೆ ತಾವೆಲ್ಲ ನುಡಿದಿರಲ್ಲ ಇವನ್ ಸುದ್ದಿಗಳನ್ನು. ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಅಂದ್ರೆ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕಂದರೆ ನಾವು ಸುದ್ದಿಗಳನ್ನು ತರ್ತೇವೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋಂತ ಅವ್ರು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.